ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಿದ್ದ ಸಿರಿ ಟಿವಿ, ನಾನು ಅಕ್ಷಯ್ ಹೆಚ್ಚು. ಇವತ್ತು ನಾವಿದ್ದೀವಿ ವೀರೇಶ್ ಥಿಯೇಟರ್ ಹತ್ರ. ಏನಕ್ಕೆ ಬಂದಿದ್ದೀವಿ ಅಂದರೆ ಮೊನ್ನೆ ಅಷ್ಟೇ ಒಂದು ಫಿಲಮ್ ರಿಲೀಸ್ ಆಯಿತು, ಶೆಟ್ಟಿ ದೋಸ್ತ್ ಕಡ್ಡಿ ಎಲ್ಲ ಆಡಿಸ್ಬಿಟ್ಟ. ಈ ಫಿಲಮ್ ಬಗ್ಗೆ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಚಡ್ಡಿ ದೋಸ್ತ್ ಕಡ್ಡಿ ಅಲರ್ಟ್ಸ್ ಬಿಟ್ಟ ಸಿನಿಮಾ ನೋಡಿ ಚಿನ್ನದ ನಾಣ್ಯ ಗೆಲ್ಲಿ. ವೀರೇಶ್ ಚಿತ್ರಮಂದಿರದಲ್ಲಿ ಚಿತ್ರ ವೀಕ್ಷಿಸುವವರಿಗೆ ನಿರ್ಮಾಪಕ ಸೆವೆನ್ ರಾಜ್ ಅವರು ನೀಡುತ್ತಿರುವ ಅದ್ಭುತ ಕೊಡುಗೆ. ಚಿತ್ರವನ್ನು ವೀಕ್ಷಣೆ ಮಾಡಿದಿರಿ, ನಮ್ಮ ರೆಡ್ ಆ್ಯಂಡ್ ವೈಟ್ ಸೆವೆನ್ ರಾಜ್ ಅವರು ಲಕ್ಕಿ ಡ್ರಾ ಮೂಲಕ ಒಂದು ಗೋಲ್ಡ್ ಕಾಯಿನ್ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಅದರಂತೆ ಇವತ್ತಿನ ಶೋದಲ್ಲಿ ಬಂದಿರತಕ್ಕಂಥ ಎಲ್ಲ ವೀಕ್ಷಕರಿಗೆ ನಿಮ್ಮ ಮುಂದೆನೆ ಇನ್ನು ಕೆಲವೇ ಒಂದು 7 ನಿಮಿಷದಲ್ಲಿ ವಿಜೇತರು ಯಾರು ಅಂತ ಗೊತ್ತಾಗ್ತಾರೆ. ಇದ್ರ ಬಗ್ಗೆ ನಮ್ಮ ನಿರ್ದೇಶಕರು ಆಸ್ಕರ್ ಕೃಷ್ಣ ಅವರು ನಡೆಸ್ಕೊಡ್ಬೇಕು ಈ ಒಂದು ಲಕ್ಕಿ ಡ್ರಾ ಕಾರ್ಯಕ್ರಮವನ್ನು. ಎಲ್ರಿಗೂ ನಮಸ್ಕಾರ, ನಾನು ಆಸ್ಕರ್ ಕೃಷ್ಣ. ಈ ಚಡ್ಡಿ ದೋಸ್ತ ಕಡ್ಡಿ ಅಲ್ಲಾಡಿಸ್ಕೊಡ ಸಿನಿಮಾದ ನಿರ್ದೇಶಕ ಮತ್ತು ಅದರ ಪಾತ್ರಧಾರಿ ನೀವು ನೋಡಿರಬೇಕು, ರಾಜ ಅನ್ನ ಪಾತ್ರ ಮಾಡಿರೋಂಥ ಪಾತ್ರಧಾರಿ ನಾನೇ. ನಮ್ಮ ಜೊತೆಗೆ ಅಭಿನಯ ಮಾಡಿರೋ ಲೋಕೇಂದ್ರ ಸೂರಿ ಅವರು, ಫ್ಯಾಷನ್ ರಾಜ ಮತ್ತು ಗಡಾರಿ 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 ಪಾತ್ರ ಇಷ್ಟ ಆಯ್ತಾ ಅಂತದನು ಸಿನಿಮಾ ಇಷ್ಟ ಆಯ್ತಾ? ಸೊ ಯಾರಾದರೂ ಸಿನಿಮಾ ನೋಡಿದ್ರೆ ನಿಮ್ಮನ್ನು ಒಂದಿಬ್ರು ಬಂದು ಅಭಿಪ್ರಾಯ ಹಂಚ್ಕೊಳ್ಳಿ ನಿಮ್ಮ ಅನುಭವ. ನಮಸ್ಕಾರ, ತುಂಬ ಚೆನ್ನಾಗಿದೆ ಫಿಲಮು. ಕ್ಲೈಮ್ಯಾಕ್ಸ್ ಅಂತೂ ತುಂಬ ಇಷ್ಟ ಆಯಿತು ನನಗೆ. ಫ್ರೆಂಡ್ಗೋಸ್ಕರ ಏನೇನು ತ್ಯಾಗ ಮಾಡ್ತಾರೆ, ಏನೇನಿರುತ್ತೆ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಫಿಲಮ್. ಥ್ಯಾಂಕ್ ಯು ಸರ್. ಚಡ್ಡಿ ದೋಸ್ತು ಕಡ್ಡಿ ಅಲ್ಲಿಸ್ಕೊಳ್ಳೋ ಸಿನಿಮಾ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಅದರಲ್ಲಿ ಗಡಾರೆ ಕ್ಯಾರೆಕ್ಟರ್ ಮಾಡಿರ್ತಕ್ಕಂಥ ಲೋಕೇಂದ್ರ ಸೂರಿ ಅವರು ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಲೋಕೇಂದ್ರ ಸೂರಿ ಅವರು ಮತ್ತು ರಾಜು ಕ್ಯಾರೆಕ್ಟರ್ ಮಾಡಿರ್ತಕ್ಕಂಥವರು ಆಸ್ಕರ್ ಕೃಷ್ಣ ಅವರು, ಮತ್ತು ಮೊದಲನೇ ಸಿನಿಮಾ ಗೌರಿ ಅನ್ನೋರು ನಾಯಕಿ ಕೂಡ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ನಮಸ್ತೆ ಎಲ್ಲರಿಗೂ, ನಮಸ್ಕಾರ. ದೊಡ್ಡವರು ಚಿಕ್ಕವರು ಮಕ್ಕಳು ಎಲ್ಲರೂ ಆದರೆ ಸ್ನೇಹಿತರಿಗಾಗಿ ಇಷ್ಟು ಮಟ್ಟಿಗೆ ಮಾಡಿರೋದು ಅಂತಂದರೆ ನಾನು ಮಾತಾಡಿದ್ದು ಎಲ್ರಿಗೂ. ಈ ಸಿನಿಮಾ ಬೆಂಗಳೂರು ಒಂದೇ ಅಲ್ಲ, ಬೇರೆ ಬೇರೆ ಕರ್ನಾಟಕದಾದಂತೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಭಾಗಗಳಲ್ಲಿ ಬಿಡುಗಡೆ ಆಗಿದೆ. ಅಲ್ಲಿಂದ ಕೂಡ ಈಗಲೂ ಕೂಡ ನನಗೆ ಬೆಳಗ್ಗಿಂದ ತುಂಬ ಜನ ಫೋನ್ ಮಾಡಿ ಮೆಸೇಜ್ ಮಾಡೋದ್ರ ಮೂಲಕ ಫೋನ್ ಮಾಡೋದ್ರ ಮೂಲಕ ಈಗ ನಾ ಈಗ ತಾನೇ ಸಿನಿಮಾ ನೋಡಿದೆ, ಈಗ ತಾನೇ ಸಿನಿಮಾ ನೋಡಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಒಳ್ಳೆ ಬಾಂಡಿಂಗು, ಆಲ್ ದ ಬೆಸ್ಟ್ ಎಲ್ಲ ತುಂಬ ಕಡೆ ಒಂದು ಅಪ್ರಿಸಿಯೇಷನ್ ಬರ್ತಾ ಇದೆ. ನನಗೆ ಅದು ಖುಷಿ ತರ್ತಾ ಇದೆ. ಈ ನಮ್ಮ ಚಿತ್ರತಂಡ 2 ವರ್ಷಗಳ ಕಾಲ ಕಷ್ಟಪಟ್ಟಿದ್ದೊಂದು ಸಿನಿಮಾ ಮಾಡಿದ್ದಕ್ಕೆ ನಮಗೆ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ನೀವು ಸಿನಿಮಾ ನೋಡಿರೋದ್ರು ದಯವಿಟ್ಟು ಬೇರೆಯವ್ರಿಗೂ ಕೂಡ ಸಿನಿಮಾ ಮಾಡೋದು ನೋಡೋದಕ್ಕೆ ಒಂದಷ್ಟು ಅವರಿಗೆ ಪ್ರೋತ್ಸಾಹಿಸಿ ಒಂದು ಒಳ್ಳೆ ಸಿನಿಮಾ ಇದೆ. ಯಾಕಂದರೆ ಕನ್ನಡ ಚಿತ್ರಗಳನ್ನು ಕನ್ನಡ ಚಿತ್ರ ಪ್ರೇಕ್ಷಕರೇ ಗೆಲ್ಲಿಸ್ಕೊಬೇಕು, ಅವ್ರು ನೋಡಿಸ್ಕೊಬೇಕು, ಆ ಎಲ್ಲರ ಜವಾಬ್ದಾರಿ ನಮ್ಮ ಮೇಲಿದೆ. ಈಗ ಸಿನಿಮಾ ನೋಡಿದಾಗ ನಿಮಗೆ ಸಹಜವಾಗಿ ಅನಿಸಿದೆ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಂತ. ಆ ಒಳ್ಳೆ ಸಿನಿಮಾ ಬಂದಿರೋದನ್ನು ಬೇರೆಯವರಿಗೆ ನೀವು ಅದನ್ನು ಹೇಳೋದ್ರ ಮೂಲಕ ಅವರು ಕೂಡ ಸಿನಿಮಾ ಮಾಡೋದ್ರ ಮೂಲಕ ನಮ್ಮ ಚಿತ್ರತಂಡಕ್ಕೆ ನೀವು ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅಭಿನಂದನೆಗಳು ಗಣೇಶ್ಗೆ. ಇವತ್ತು ನಮ್ಮ ರೆಡ್ ಆ್ಯಂಡ್ ವೈಟ್ ಸೆವೆನ್ ರಾಜ್ ಅವ್ರ ಕಡೆಯಿಂದ ಈ ಚಿತ್ರ ವೀಕ್ಷಣೆ ಮಾಡಿದ್ದಕ್ಕೆ ಲಕ್ಕಿ ಡ್ರಾ ಮೂಲಕ ಅವ್ರಿಗೆ ಒಂದು ಗೋಲ್ಡ್ ಕಾಯಿನ್ ಸಿಕ್ಕಿದೆ, ಶುಭ ಹೋಗ್ಲಿ ತಮಗೆ. ನಮ್ಮ ಜೊತೆಗಿದ್ದಾರೆ ಸೆವೆನ್ ರಾಜ್ ಅವರು, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಆಯ್ತು ಸರ್, ನಮಸ್ಕಾರ. ನಮಸ್ಕಾರ ಎಲ್ರಿಗೂ. 7 ಕೋಟಿ ಕನ್ನಡ ಜನತೆಗೆ ನಮಸ್ಕಾರ. ಇವತ್ತು ಲಕ್ಕಿ ಡಿಪ್ ಮಾಡಿದ್ದೀವಿ, 5-7 ಅಂತ ಲಕ್ಕಿ ಬಂತು, ಅದು ನನ್ನ ನಂಬರೇ ಬಂದಿದೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ಒಂದು ಚಿನ್ನದ ನಾಣ್ಯ ಕೊಟ್ಟಿದ್ದೀವಿ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ. ನಮಸ್ಕಾರ ಸರ್. ಮತ್ತು ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ಏನು ಹೇಳ್ತೀರಾ ಸರ್? ನೆಕ್ಸ್ಟ್ ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಬೇರೆ ಒಂದು ಅವಾರ್ಡ್ ಫಿಲ್ಮ್ ಸಿಕ್ಕಿದೆ, ಅದರಲ್ಲಿ ಮೈನ್ ಲೀಡಿಂಗ್ ರೋಲ್ ನಾನು ಮಾಡ್ತಾಯಿದ್ದೀನಿ. ಅದು ಡೆಲ್ಲಿನಲ್ಲಿ 2 ತಾರೀಕಿಂದ ಶೂಟಿಂಗ್ ಇದೆ. ಅದು ಮೋಸ್ಟ್ಲಿ ಸ್ಟೇಟ್ ಅವಾರ್ಡ್, ನ್ಯಾಷನಲ್ ಅವಾರ್ಡ್, ಆಸ್ಕರ್ ಅವಾರ್ಡ್ ಹೋಗೋಕ್ಕೂ ಚಾನ್ಸ್ ಇದೆ. ಅದು ಮಾಡಿದ್ರೆ ಗೊತ್ತಾಗುತ್ತೆ ನನ್ನ ಲೈಫ್ ಒಂದು ಟರ್ನಿಂಗ್ ಪಾಯಿಂಟ್ ಇರುತ್ತೆ ಅಂತ. ಸರ್, ಮತ್ತು ನಿಮ್ಮ ಕಲರ್ ಬಗ್ಗೆ ಒಂದು ಏನಾದರೂ ಹೇಳಕ್ಕೆ ಇಷ್ಟ? ಇಲ್ಲ, ನನ್ನ ಕಲರ್ ಬಗ್ಗೆ ಏನಂದರೆ, ನಾನು ಚಿಕ್ಕ ವಯಸ್ಸಿಂದ ಒಂದು ಆಸೆ ಇತ್ತು. ನಾನೊಂದು ಮಹಾತ್ಮ ಗಾಂಧೀಜಿಯ ಭಕ್ತ. ಮಹಾತ್ಮ ಗಾಂಧಿ ಹೇಗೆ ಒಂದು ಪಂಚೆ ಒಂದು ಶಾಲ್ ಹಾಕಿದ್ರೆ ಎಲ್ಲರೂ ಮಹಾತ್ಮ ಗಾಂಧಿ ಅಂತಾರೆ, ಅದೇ ಥರ MGR ಅಂತ ತಮಿಳ್ನಾಡರು, ಅವರು ಒಂದು ಬ್ಲ್ಯಾಕ್ ಗ್ಲಾಸ್ ಹಾಕಿ ವೈಟ್ ಗ್ಲಾಸ್ ಹಾಕಿದ್ರೆ ವೈಟ್ ಕ್ಯಾಪ್ ಹಾಕಿದ್ರೆ ಎಲ್ಲರೂ MGR ಅಂತಾರೆ.
ನನಗೂ ಚಿಕ್ಕ ವಯಸ್ಸಿಂದ ಈ ಥರ ನಾನು ಒಂದು ದೊಡ್ಡ ಯೂನಿಕ್ ಪರ್ಸನ್ ಇನ್ ದಿ ವರ್ಲ್ಡ್ ಆಗಬೇಕು ಅಂತ. ನಾನು ಚಿಕ್ಕ ವಯಸ್ಸಿಂದ ನಾವು ಹುಟ್ಟಿ ಬೆಳೆದೆಲ್ಲ ಸ್ಪಿರಿಚುವಲ್ ಫ್ಯಾಮಿಲಿನಲ್ಲಿ. ಆ ಸ್ವಾಮೀಜಿ ರೂಲ್ಸ್ ಬಂದು ಓನ್ಲಿ ವೈಟ್ ಡ್ರೆಸ್ಸು, ಮತ್ತು ಒಂದು ರೆಡ್ ಟೈ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದೆ 40 ವರ್ಷದ ಹಿಂದೆ. ಆವತ್ತಿಂದ ರೆಡ್ ಆ್ಯಂಡ್ ವೈಟ್ ಫ್ಯಾಮಿಲಿ ಆಗಿ ವರ್ಲ್ಡ್ ವೈಡ್ ಒಂದು 12 ಕೋಟಿ ಜನ ನನ್ನ ಫಾಲೋವರ್ಸ್ ಇದ್ದಾರೆ. ನಮಸ್ತೆ ಸರ್. ಈ ಫಿಲಮ್ ನಿಮ್ಗೆ ಯಾಕೆ ಮಾಡ್ಬೇಕು ಅನ್ನಿಸ್ತು? ಈ ಫಿಲಮ್ ಕಂಟೆಂಟ್ ಕತೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಸೊ ಅದೊಂದು ಕೌಂಡಿನ್ಯ ಅವ್ರದ್ದು ಒಂದು ನಾವೆಲ್ ಇತ್ತು, ಮೈ ಡಿಯರ್ ಫ್ರೆಂಡ್ ಅಂತ. ನಾನು ಓದಿದಾಗ ಕಂಟೆಂಟ್ ತುಂಬ ಸೂಪರ್ ಆಗಿತ್ತು. ಅದು ಆ ಸ್ನೇಹ, ಪ್ರೀತಿ, ಆ ಬಾಂಡಿಂಗು, ಮತ್ತು ಪರಿಸ್ಥಿತಿಗಳ ಒತ್ತಡ, ಮತ್ತು ಅಂಥ ಪರಿಸ್ಥಿತಿಗಳನ್ನ ಮಿಸ್ಯೂಸ್ ಮಾಡ್ಕೊಳ್ಳೋ ಅಂತ ಬೇರೆ ಬೇರೆ ಮನಸ್ಥಿತಿಗಳು, ವ್ಯಕ್ತಿತ್ವಗಳು, ಇದೆಲ್ಲ ತುಂಬ ಚೆನ್ನಾಗಿತ್ತು ನನಗೆ. ಸೊ ಇದನ್ನು ದೃಶ್ಯ ರೂಪಕ್ಕೆ ತಂದರೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು, ಹಾಗಾಗಿ ಸಿನಿಮಾ ಮಾಡೋಕ್ಕಾಗಿ ಬಂತು. ಸರ್, ಆದರೂ ಈಗ 100% ಕೊಟ್ಟಿಲ್ಲ ಸಿನಿಮಾಗಳಿಗೆ, ಆದರೂ ನಿಮಗೆ ಯಾವ ಧೈರ್ಯದ ಮೇಲೆ ಬಿಡುಗಡೆ ಮಾಡಿದ್ರಿ ಅಂತ? ಇಲ್ಲ, ಅದೇ ನಮ್ಮ ಧೈರ್ಯ. 50% ಇರೋದೇ ಧೈರ್ಯ. ಯಾಕೆಂದರೆ ಈ 100% ಕಾನ್ಸೆಪ್ಟಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಥಿಯೇಟ್ರ್ಗಳು ಬಾಡಿಗೆಗಳು ಜಾಸ್ತಿ ಇರ್ತದೆ, ರೆಟ್ ಜಾಸ್ತಿ ಇರ್ತದೆ, ಎಲ್ಲವೂ ಜಾಸ್ತಿ ಇರ್ತದೆ. ಇಂಥ ಸಮಯದಲ್ಲಿ ನಿರ್ಮಾಪಕನಿಗೆ ಮೊದಲೇ ಗೊತ್ತಲ್ಲ ಕನ್ನಡ ಚಿತ್ರ ನಿರ್ಮಾಪಕ ಎಷ್ಟು ಕಷ್ಟದಲ್ಲಿದ್ದಾನೆ, ಸಂಕಷ್ಟದಲ್ಲಿದ್ದಾನೆ ಅಂದ್ಕೊಂಡು ಹಾಗೆ ಸ್ವಲ್ಪ ಇಲ್ಲಿ ನಮಗೆ ರೆಂಟ್ಗಳು ಕಡಿಮೆ ಇರ್ತದೆ, ಮತ್ತು ಒಂದಷ್ಟು UFO ಕ್ಯೂಬಾ ಸ್ಕ್ರೀನಿಂಗ್ ಚಾರ್ಜಸ್ಸು ಮತ್ತು ಪಬ್ಲಿಸಿಟಿ ಡಿಸ್ಕೌಂಟ್ಸ್ ಎಲ್ಲ ಇರೋದ್ರಿಂದ ನಮಗೆ ಈ ಒಂದು ಟೈಮ್ನೇ ನಾವು ಅದನ್ನು ಉಪಯೋಗಿಸ್ಕೊಳ್ಳೋಣ ಅಂತ ಮಾಡಿರೋದು. ಹೇಗಿದ್ರೂ ಕನ್ನಡ ಸಿನಿಮಾಗಳು ಆಡಿಯನ್ಸು 100% ಇದ್ದರೂ ಅಷ್ಟೇ ಬರೋದು, 50% ಇದ್ದರೂ ಅಷ್ಟೇ ಬರೋದು. ಹಾಗಾಗಿ ನಮಗೆ 50% ಬಂದರೂ ನಮ್ಗೆ ಹೌಸ್ಫುಲ್ಲ ಇವಾಗ. ಓಕೆ ಸರ್, ದೆನ್ ಇದು ಶೂಟಿಂಗ್ ಎಲ್ಲ ಯಾವಾಗ ಲಾಕ್ಡೌನ್ಗಿಂತ ಮುಂಚೆ ಆಗಿತ್ತಾ ಇಲ್ಲ ಈಗ ಆಗಿದ್ದಾ? ಹೌದು, ಈ ಸಿನಿಮಾ ಫಸ್ಟ್ ಲಾಕ್ಡೌನ್ ಆದ ನಂತರ ಶೂಟಿಂಗ್ ಆಯಿತು, ಸೆಕೆಂಡ್ ಲಾಕ್ಡೌನ್ ಆದಮೇಲೆ ರಿಲೀಸ್ ಆಗಿರೋದು. ಇದು ಆ ಲಾಕ್ಡೌನ್ ಪೀರಿಯಡಲ್ಲಿ ಫಸ್ಟ್ ಲಾಕ್ಡೌನ್ ಪೀರಿಯಡಲ್ಲಿ ಪ್ರೀ ಪ್ರೊಡಕ್ಷನ್ ಮಾಡಿಕೊಂಡು, ಸೆಕೆಂಡ್ ಲಾಕ್ಡೌನ್ ಪೀರಿಯಡಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಮಾಡಿಕೊಂಡು, ಹಾಗಾಗಿ ಲಾಕ್ಡೌನು ಕೂಡ ನಮಗೆ ಒಳ್ಳೆ ಸಹಾಯ ಉಪಯೋಗಕ್ಕೆ ಬಂತದ್ದು, ನನಗೆ ನೀಟಾಗಿ ಕೆಲಸ ಮಾಡೋಕ್ಕೆ ಸ್ಕ್ರಿಪ್ಟ್ ಮೇಲೆ. ಆಯಿತಾ? ದೆನ್ ಅದೇ ಈಗ ಈ ಫಿಲಮಲ್ಲಿ ತುಂಬ ಕಲರ್ಸ್ ನೋಡಿದ್ವಿ, ಎರಡು ಕಲರ್ ಬ್ರ್ಯಾಂಡ್ ತುಂಬ ಇದೆ. ಈ ಕಲರ್ ಬಗ್ಗೆ ನಿಮ್ಗೇನು ಅನಿಸಿಕೆ ಏನು? ಇದು ನಮ್ಮ ನಿರ್ಮಾಪಕರು ಬಂದು ರೆಡ್ ಆ್ಯಂಡ್ ವೈಟ್ ಸವೇಂದ್ರರಾಜ್ ಅಂತ, ಅವರು ರೆಡ್ ಆ್ಯಂಡ್ ವೈಟ್ ಅಂತಲೇ ಬ್ರ್ಯಾಂಡ್ ಆಗಿರೋದು. ಅವರು ಎಲ್ಲ ಅವರ ವೇಷ ಭೂಷಣ, ವಸ್ತ್ರ, ಮನೆ, ಮತ್ತೊಂದು ಅವರ ಪ್ರಾಪರ್ಟೀಸು ಮೀನ್ಸ್ ಪರಿಕರ ಸಲಕರಣೆಗಳು ಏನಿದೆ ಎಲ್ಲವೂ ಕೂಡ ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನ್. ಅವರು ರೆಡ್ ಆ್ಯಂಡ್ ವೈಟ್ ಸವೇಂದ್ರರಾಜ್ ಅಂತ ಹೇಳಿದ್ರೆ ವರ್ಲ್ಡ್ ವೈಡ್ ಫೇಮಸ್ ಅವರು. ಹಾಗಾಗಿ ಆ ಸಿನಿಮಾನೂ ಕೂಡ ಅದೇ ಟೋನಲ್ಲಿ ಇದ್ದರೆ ಚೆನ್ನಾಗಿರುತ್ತೆ, ನನಗೆ ಅದು ಲಕ್ಕಿ ಟೋನ್ ಅಂತ ಹೇಳಿದ್ರು ಅವರು. ಹಾಗಾಗಿ ಈ ಪೋಸ್ಟರ್ಸು ಮತ್ತೊಂದು ನಮ್ಮ ಸಿನಿಮಾ ಟೋನು ಕೂಡ ರೆಡ್ ಆ್ಯಂಡ್ ವೈಟ್ ಕಾನ್ಸೆಪ್ಟಲ್ಲೇ ಮಾಡಿದ್ದೀವಿ. ಅದು ತುಂಬ ಚೆನ್ನಾಗಿ ಈ ನಮ್ಮ ಒಂದು ಕಾನ್ಸೆಪ್ಟ್ಗೂ ಕೂಡ ತುಂಬ ಆಪ್ಟ್ ಆಗಿದೆ, ಅದು ಅವರಿಗೆ ಅದೃಷ್ಟವಾಗಿ ಕೂಡ ಪರಿಣಮಿಸಿದೆ. ಓಕೆ ಸರ್, ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ಏನಾದ್ರು ಹೇಳಬೇಕಂತ? ಈಗ ನನ್ನ ಹತ್ರ 2 ಪ್ರಾಜೆಕ್ಟ್ ನಾನು ವರ್ಕ್ ಮಾಡ್ತಾ ಇದ್ದೀನಿ, ಎಲ್ಲ ಮುಗಿದಿದೆ ಸ್ಕ್ರಿಪ್ಟ್ ವರ್ಕ್. ಒಂದು ದೊಡ್ಡ ಸ್ಟಾರ್ಗೆ ಮಾಡಿದ್ದೀನಿ ಅದನ್ನು, ಅದು ಒಂದು ಹಂತದ ಮಾತುಕತೆ ಮುಗಿದಿದೆ. ಈಗ ಈ ಇನ್ನೊಂದು ಅತಿ ಶೀಘ್ರದಲ್ಲಿ ಇನ್ನೊಂದು ಹಂತದ ಮಾತುಕತೆ ಇದೆ. ಅದು ಓಕೆ ಆಯಿತು ಅಂದರೆ 2022 ಆ ಶೂಟಿಂಗ್ ಇರ್ತದೆ ಆ ಸಿನಿಮಾದು. ಅದು ಆ ನಟರು ಯಾರು ಅಂತ ಹೇಳ್ತೀನಿ ಮುಂದಕ್ಕೆ ನಾನು. ಅದು ಹೇಳ್ಬೋದಾ ನೀವು? ಇಲ್ಲ ಇಲ್ಲ, ದೊಡ್ಡ ಬಜೆಟ್ ಪಿಕ್ಚರ್ ಅದು. ಯಾಕೆ ನಮ್ಮದು ಅವ್ರದ್ದು ಅಗ್ರಿಮೆಂಟ್ ಆಗೋ ತನಕ ನಾವು ಅದನ್ನು ಅಫಿಷಿಯಲಿ ಡಿಸ್ಕ್ಲೋಸ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಒಳ್ಳೆಯ ಸ್ಟಾರೇ ಅವರು. ಅದು 2021 ಅದಿರುತ್ತೆ. ಅದಕ್ಕೆ ಮುಂಚೆ ನನ್ನ ಅಭಿನಯದಲ್ಲೇ ಒಂದು ಸಿನಿಮಾ ಶುರುವಾಗ್ತಾ ಇದೆ. ಅದು ಆಲ್ಮೋಸ್ಟ್ ಅತಿ ಶೀಘ್ರದಲ್ಲಿ ಅಂದರೆ ಮುಂದಿನ ತಿಂಗಳಲ್ಲೇ ಅದು ಶೂಟಿಂಗ್ ಹೋಗೋ ಚಾನ್ಸಸ್ಸು ಇದೆ. ಅದು ಈ ವರ್ಷ ನನ್ನ ಸಿನಿಮಾ, ಇನ್ನೊಂದು ವರ್ಷ ಮುಂದಿನ ವರ್ಷ ಒಬ್ಬರು ಸ್ಟಾರ್ ಒಬ್ಬರು ಸಿನಿಮಾ ನಡೀತಾ ಇದೆ, ಇವೆರಡು ಆಗುತ್ತೆ. ಸರ್ ನಮಸ್ತೆ. ಈ ಫಿಲಮ್ನ ಹೀರೋ ಆದಂಥವ್ರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮ ಪಾತ್ರದ ಬಗ್ಗೆ ನೀವೇ ಪರಿಚಯ ಮಾಡ್ಕೊಳ್ಳಿ. ನಾನು ಚಡ್ಡಿ ದೋಸ್ತು ಕಡ್ಡಿಯಾಳ್ನಾಡ್ಸ್ಬಿಟ್ಟ ಸಿನಿಮಾದಲ್ಲಿ ಗಡಾರಿ ಅನ್ನೋ ಒಂದು ಕ್ಯಾರೆಕ್ಟರ್ನ ಮಾಡಿದ್ದೀನಿ. ಸಿನಿಮಾ ನೋಡಿ ಆಚೆ ಕಡೆ ಬಂದಿರುವಂಥ ತುಂಬ ಜನ ಗಡಾರಿ ಗಡಾರಿ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಪಾತ್ರ ಎಲ್ಲರ ಮನಸ್ಸನ್ನು ಮುಟ್ಟಿದೆ. ನಮ್ಮ ಒಂದು ಶ್ರಮ ಒಂದು ಪ್ರೇಕ್ಷಕರ ಮನಸ್ಸನ್ನು ತಟ್ಟಿದೆ ಅಂತ ಅಂದ್ಬಿಟ್ಟು ಭಾವಿಸ್ತೀನಿ. ಪ್ರತಿಕ್ರಿಯೆ ತುಂಬ ಚೆನ್ನಾಗಿದೆ. ಸಿನಿಮಾ ನೋಡಿರುವಂಥ ಎಷ್ಟು ಜನ ಸಿನಿಮಾ ನೋಡಿದರೆ ಅವರಲ್ಲಿ 90% ಜನ ಸಿನಿಮಾ ಬಗ್ಗೆ ತುಂಬ ಪಾಸಿಟಿವ್ ಒಪಿನಿಯನ್ ಕೊಟ್ಟಿದ್ದಾರೆ. ಇವತ್ತೊಂದಷ್ಟು ಜನ ಹೆಣ್ಮಕ್ಳೆಲ್ಲ ಬಂದು ಸಿನಿಮಾ ನೋಡಿದರೆ ಅದು ಅವರೂ ಸಹ ಸಿನಿಮಾನ ಭಾಳ ಪ್ರೀತಿಯಿಂದ ತೊಗೊಂಡಿದ್ದಾರೆ, ಭಾಳ ಖುಷಿ ಆಗ್ತಾ ಇದೆ. ಬಟ್ ಏನಪ್ಪ ಅಂದರೆ ಈ 50% ಹೀರೋ ಕಾರಣಕ್ಕೂ ಅಥವಾ ಈ ಕರೋನಾ ಇಂದ ಆಗಿರುವಂಥ ಸಮಸ್ಯೆಗೂ ಗೊತ್ತಿಲ್ಲ, ಬೇರೆ ಸಿನಿಮಾಗಳಿಗೂ ಸಹ ಆಡಿಯನ್ಸ್ ಭಾಳ ಕಡಿಮೆ ಇದ್ದಾರೆ, ಹಾಗೆ ನಮ್ಮ ಸಿನಿಮಾಗೂ ಆಡಿಯನ್ಸ್ ಮಾತ್ರ ಕಡಿಮೆನೇ ಇದ್ದಾರೆ. ಬಟ್ ಒಳಗಡೆ ಬಂದು ನೋಡಿರೋ ಪ್ರತಿಯೊಬ್ಬರು ಸಹ ಸಿನಿಮಾ ಬಗ್ಗೆ ತುಂಬಾ ಪಾಸಿಟಿವ್ ರಿಪೋರ್ಟ್ ಕೊಡ್ತಾ ಇದ್ದಾರೆ, ಅದು ನಮಗೆ ಭಾಳ ಖುಷಿ ಇದೆ. ಸರ್, ಈಗ ಹಂಗಂದ್ರೆ ಇದು ಫಿಲಮ್ 100 ಡೇಸ್ ಅಂತ ನೀವೇ ಪಕ್ಕ ಹೇಳ್ತಾ ಇದ್ದೀರಾ? ಇಲ್ಲ, ಹಂಗೆ ನಾವು ಹೇಳಿಕ್ಕೆ ಬರೋಲ್ಲ. ಅದೇ 100 ಡೇಸ್ ಅಂದರೆ ನಾವೇ ಓಡಿಸ್ಕೊಬೇಕಷ್ಟೇ ಸುಮ್ಮನೆ. ಜನ ಇಷ್ಟಪಟ್ಟು ಏನಾದರೂ ಅವರು ನೋಡೋದಕ್ಕೆ ಶುರು ಮಾಡಿದ್ರೆ ಅದು ಆಗ್ಬೋದು, 25 ದಿವಸ ಆಗ್ಬೋದು, 50 ಆಗ್ಬೋದು, 100 ಆಗ್ಬೋದು, ಅದು ಜನಗಳ ಮೇಲೆ ಬಿಟ್ಟಿದೆ, ಗೊತ್ತಿಲ್ಲ. ಈಗ ಜನ ಥಿಯೇಟ್ರಿಗೆ ಬರಲಿಲ್ಲ ಅಂದರೆ ನಾಳೆ ಶುಕ್ರವಾರನೇ ಬೇರೆ ಸಿನಿಮಾ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ, ಆ ಥರ ಇದೆ. ಈಗ ಬಂದ್ಬಿಟ್ರೆ ನೀವು ಫಿಲಮ್ ಈ ಚಾಯ್ಸ್ ಮಾಡಬೇಕಾದ್ರೆ, ಫಿಲಮ್ ತೊಗೋಬೇಕಾದ್ರೆ ಏನು ಅನ್ನಿಸ್ತು ನಿಮಗೆ ಈ ಸ್ಟೋರಿ ಕೇಳಿ? ಇಲ್ಲ, ಆ್ಯಕ್ಚುಲಿ ಸ್ಟೋರಿ ನಂದೇ ಇದು. ನಾನೇ ಕತೆ, ಚಿತ್ರಕತೆ, ಸಾಹಿತ್ಯ ಒಂದು ಮತ್ತು ಸಂಭಾಷಣೆ ನಾನೇ ಮಾಡಿರೋದು ಸಿನಿಮಾದಲ್ಲಿ.
ಆಸ್ಕರ್ ಕೃಷ್ಣ ಅವರು ನಮ್ಮ ಅಟ್ಟಯ್ಯ ವರ್ಷ ಸಂಧಿ ಕೈಯೋಳು ಸಿನಿಮಾ ನೋಡಿ ಆ ಸಿನಿಮಾದಲ್ಲಿ ನನ್ನ ಅಭಿನಯ ಮತ್ತು ನನ್ನ ಒಂದು ಡೈರೆಕ್ಷನ್ ಅದರಲ್ಲಿ ನೋಡಿ ಅವರು ಭಾಳ ಇಷ್ಟಪಟ್ಟು ಈ ಸಿನಿಮಾದಲ್ಲಿ ಲೋಕೇಂದ್ರ ಸರ್ ಜೊತೆಲಿ ಮಾಡೋಣ ಕೆಲಸ ಒಂದು ಅಂತೇಳಿ ಕರೆದ್ರು. ಆಮೇಲೆ ಕುಂತು ನಾವು ಅವರು ಮಾತಾಡಿ ಇಬ್ಬರು ಒಂದು ಫ್ರೆಂಡ್ಸ್ ನಾನು ಮತ್ತು ಅವರಿಬ್ಬರು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದು ನಾವು ಮೇಜರಾಗಿ ಆಯ್ಕೆ ಮಾಡ್ಕೊಳ್ಳೋಂಥ ವಿಚಾರ. ಅದಕ್ಕೆ ರಿಲೇಟೆಡಾಗಿ ನಾವು ಒಂದು ಕತೆನ ರೆಡಿ ಮಾಡಿ ಆ ಕತೆನ ಇವತ್ತು ನಾವು ತೆರೆ ಮೇಲೆ ನೋಡ್ತಾ ಇದ್ದೀವಿ. ಈ ಲಾಕ್ಡೌನ್ ಎಲ್ಲ ಐತಲ್ಲ ಸರ್, ಶೂಟಿಂಗ್ ಎಲ್ಲ ಹೆಂಗೆ ಮಾಡ್ತಿದ್ರಿ ಹೆಂಗೆ? ಹೌದು, ಇಲ್ಲ ಅದು ನಮ್ಮ ಡೈರೆಕ್ಟರ್ ಗಡ್ಸು. ಲಾಕ್ಡೌನ್ ಮುಗಿದ ನಂತರ ಅವರು ಸಿನಿಮಾ ಸ್ಟಾರ್ಟ್ ಮಾಡಿದ್ರು. ಯಾಕಂದರೆ ಪ್ರೊಡ್ಯೂಸರ್ ಅಷ್ಟು ಸಪೋರ್ಟಿವ್ ಆಗಿದ್ದರು. ಸೆವೆನ್ ರಾಜ್ ಅವರು ಬಹುಶಃ ಅವರು ನಮ್ಮ ಕನ್ನಡ ಸಿನಿಮಾ ಲ್ಯಾಂಡ್ಗೆ ಅವರು ಹೊಸ ನಿರ್ಮಾಪಕರಾದರೂ ಸಹ ತುಂಬ ವಿಶಾಲವಾದಂಥ ಹೃದಯವಂತರು ಅವರು. ಕರೋನಾ ನಂತರ ಸಿನಿಮಾ ಚಿತ್ರೀಕರಣಕ್ಕೆ ಬರೋದ್ರ ವಿಚಾರವಾಗಿರ್ಬೋದು, ಈ ಕರೋನಾ ಲಾಕ್ಡೌನ್ ನಂತರ ಸಿನಿಮಾ ರಿಲೀಸ್ ಮಾಡೋ ವಿಚಾರದಲ್ಲಿರ್ಬೋದು, ಎರಡು ವಿಚಾರದಲ್ಲಿ ನಿರ್ಮಾಪಕರು ತುಂಬ ದೊಡ್ಡ ಜವಾಬ್ದಾರಿಯನ್ನು ತೊಗೊಂಡು ತುಂಬ ದೊಡ್ಡ ರಿಸ್ಕ್ ತೊಗೊಂಡು ಸಿನಿಮಾ ರಿಲೀಸ್ ಮಾಡಿದ್ದಾರೆ. ಬಹುಶಃ ಗಾಂಧಿನಗರದಲ್ಲಿ ಇರುವಂಥ ಭಾಳ ಹಳೆ ನಿರ್ಮಾಪಕರೇ ಇಂಥ ಟೈಮ್ನಲ್ಲಿ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಜನ ಬರ್ತಾ ಇಲ್ಲ ಥಿಯೇಟ್ರಿಗೆ, ಈ ಥರ ಸಮಸ್ಯೆ ಇದೆ. ಈ ಟೈಮ್ನಲ್ಲಿ ನಾವೇನಾದರೂ ಸಿನಿಮಾ ರಿಲೀಸ್ ಮಾಡಿದ್ರೆ ಎಲ್ಲಿ ನಮ್ಮ ಸಿನಿಮಾ ಸೋಲುತ್ತೆ ಅನ್ನೋ ಆತಂಕ ಪ್ರತಿಯೊಬ್ಬ ನಿರ್ಮಾಪಕರಿಗೂ ಸಹ ಕಾಡುತ್ತೆ. ಅಂಥ ಒಂದು ಆತಂಕದ ಸನ್ನಿವೇಶದಲ್ಲಿ ಸಹ ಸೆವೆನ್ ರಾಜ್ ಅವರು ಧೈರ್ಯ ಮಾಡಿ ಸಿನಿಮಾ ರಿಲೀಸ್ ಮಾಡಿದ್ರಲ್ಲ, ಅದಕ್ಕೆ ಮೊದಲು ನಾನು ಸೆವೆನ್ ರಾಜರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಜನಗಳ ರೆಸ್ಪಾನ್ಸ್ ಇದೆ, ತುಂಬ ಕಳಪೆ ಅಂತೇನಿಲ್ಲ ಒಂದು, ಆದರೆ ನಮ್ಮ ಮನಸ್ಸಿಗೆ ಖುಷಿಯಾಗುವಷ್ಟು ಇನ್ನು ಪ್ರೇಕ್ಷಕರ ಹರಿವು ಬರ್ತಾ ಇಲ್ಲ ಥಿಯೇಟರ್ ಕಡೆಗೆ. ಆಮೇಲೆ ಈ ಫಿಲಮ್ ನೋಡೋದಾಗಲಿ ಪೋಸ್ಟರ್ ನೋಡೋದಾಗಲಿ ಒಂದು ಬ್ರ್ಯಾಂಡ್ ಕಾಣುತ್ತೆ, ಆ ಬ್ರ್ಯಾಂಡ್ ಏನಂದರೆ ಈ ಟೂ ಕಲರ್ಸ್ ವೈಟ್ ರೆಡ್, ಆ ಕಲರ್ ಬಗ್ಗೆ ನಿಮ್ಮ ಪ್ಲ್ಯಾನ್? ನಮ್ಮ ಸಿನಿಮಾ ಪೋಸ್ಟರ್ನಲ್ಲಿ ಮಾತ್ರ ರೆಡ್ ಆ್ಯಂಡ್ ವೈಟ್ ಇದೆ, ಸಿನಿಮಾ 100% ಕಲರ್ಫುಲ್ ಆಗಿದೆ. ಯಾಕಂದರೆ ಈವನ್ ಕಾರು ಪ್ರತಿಯೊಂದು ನೀವು ಯೂಸ್ ಮಾಡಿರೋ ಎಕ್ವಿಪ್ಮೆಂಟ್ಸ್ ಅಲ್ಲೆಲ್ಲ ರೆಡ್ ವೈಟ್ ಎದ್ದು ಕಾಣ್ತಿದೆ, ಅದಕ್ಕೋಸ್ಕರ. ಯಾಕಂದರೆ ನಮ್ಮ ನಿರ್ಮಾಪಕರು ಸೆವೆನ್ ರಾಜ್ ಅವರು ಎಂಟೈರ್ ವರ್ಲ್ಡಲ್ಲಿ ಅವರು ಫೇಮಸ್ ಆಗಿರೋದೇ ರೆಡ್ ಆ್ಯಂಡ್ ವೈಟ್ ಸೆವೆನ್ ರಾಜ್ ಅಂತೇಳಿ. ನಮ್ಮ ನಿರ್ಮಾಪಕರ ಒಂದು ಚಾಯ್ಸ್ ಅದು, ಆ ಎರಡು ಕಲರು ಅವರ ಭಾಳ ಫೇವ್ರೇಟ್ ಚಾಯ್ಸು, ಅದರಲ್ಲಿ ಅವ್ರ ಲೈಫ್ನ ಮತ್ತು ಅವರನ್ನು ಅವರು ಗುರುತಿಸ್ಕೊಂಡಿದ್ದಾರೆ. ಹಾಗಾಗಿ ಅದೇ ಒಂದು ಬಣ್ಣ ನಮ್ಮ ಸಿನಿಮಾ ಪೋಸ್ಟರ್ನಲ್ಲೂ ಸಹ ಮುಂದುವರೆದಿದೆ. ಈಗ ನೆಕ್ಸ್ಟ್ ಏನು ಪ್ಲ್ಯಾನ್ ಸರ್, ನೆಕ್ಸ್ಟ್ ಯಾವ ಮೂವಿ ಮಾಡ್ತಾ ಇದ್ದೀರಾ ಏನು? ಸರ್, ಇದಾದಮೇಲೆ ನೆಕ್ಸ್ಟು ನಾನು ಆಫ್ ಅನ್ನೋ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅದು ಆರ್ ಡಿ ಎಂಟರ್ಪ್ರೈಸಸ್ ಅಂತೇಳಿಬಿಟ್ಟು ರಾಜು ಕಲ್ಕುಣಿ ಅಂತೇಳಿ ಪ್ರೊಡ್ಯೂಸರು. ಅದು ನಂದೇ ಕತೆ, ಚಿತ್ರಕತೆ, ಸಾಹಿತ್ಯ ಮತ್ತು ಸಂಭಾಷಣೆ, ಜೊತೆಗೆ ಆ ಸಿನಿಮಾದಲ್ಲೂ ನಾನೇ ಲೀಡ್ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ. ನನ್ನ ಜೊತೆ ಆರ್ ಡಿ ಎಂಟರ್ಪ್ರೈಸಸ್ ರಾಜು ಕಲ್ಕುಣಿ ಅವರು ವಿಲನ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅದು ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಮೂವಿ, ಅದರಲ್ಲಿ ಥ್ರಿಲ್ಲರ್ ಮಂಜು ಮಾಸ್ಟರು 5 ಫೈಟ್ನ ಕಂಪೋಸ್ ಮಾಡಿಕೊಟ್ಟಿದ್ದಾರೆ. ಸಿನಿಮಾ ಬಗ್ಗೆ ಇನ್ನೂ ಒಳ್ಳೆ ಎಕ್ಸ್ಪೆಕ್ಟೇಷನ್ ಇದೆ, ನೋಡೋಣ. ಮೇ ಬಿ 2022ನಲ್ಲಿ ಅದು ರಿಲೀಸ್ ಆಗುವಂಥ ಬಹುತೇಕ ಸಾಧ್ಯತೆಗಳು ಇದೆ. ಓಕೆ ಸರ್, ಹಂಗಾದರೆ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗೆಲ್ಲ ಶುಭವಾಗಲಿ ಅಂತ ಹೇಳ್ತಾ ಈ ಫಿಲಮ್ 100 ಡೇಸ್ ಓಡಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಸಹ ಇರಲಿ, ನಿಮ್ಮ ಎಲ್ಲ ಇವತ್ತು ನೋಡಿ ನಾನು ಭಾಳ ಖುಷಿಯಾಗಿ ಇನ್ನೊಂದು ವಿಚಾರ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲ ಟಿವಿ ಮಾಧ್ಯಮದವರು ಸಹ ಈ ಒಂದು ನಮ್ಮ ಚಡ್ಡಿ ದೋಸ್ತು ಸಿನಿಮಾ ವಿಷಯವನ್ನು ಡೇ ಒನ್ನಿಂದ ಇಲ್ಲಿವರೆಗೂ ಜನರ ಮಡಿಲನ್ನು ತಲುಪಿಸೋದ್ರಲ್ಲಿ ಭಾಳ ಶ್ರಮ ವಹಿಸಿದಿರಿ, ಭಾಳ ಆಸಕ್ತಿ ಕೊಟ್ಟಿದ್ದೀರಿ. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ನಟರುಗಳಿಗಾದರೆ ಒಳ್ಳೆ ಪ್ರಮೋಷನ್ ಸಿಗುತ್ತೆ, ಆದರೆ ನಾವು ಒದ್ದ ಹೊಸ ಮುಖಗಳು ನಾವು ನಮಗೂ ಸಹ ಅಷ್ಟೇ ಪ್ರೀತಿ ಅಷ್ಟೇ ಕಾಳಜಿ ಕೊಟ್ಟು ನೀವು ನಮ್ಮನ್ನು ಸಹ ಪ್ರೋತ್ಸಾಹ ಮಾಡಿದಿರಿ. ಎಲ್ಲ ಟಿವಿ ಮಾಧ್ಯಮದವರಿಗೂ, ವಿಶೇಷವಾಗಿ ನಿಮ್ಮ ಸಿರಿ ಟಿವಿಯವರಿಗೂ ಸಹ ನಾನು ತುಂಬ ಹೃದಯದಿಂದ ಥ್ಯಾಂಕ್ಸ್ನ ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನಷ್ಟು ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.